ಅಲ್ಲಿ ಚಾಲೆಂಜ್ ಇಟ್ಕೊಂಡಿದ್ದೀನಿ 500 rupees ಅಲ್ಲಿ ಇವತ್ತು ಅಮ್ಮನ್ ಏನೇನೆಲ್ಲ ಬೈ ಮಾಡ್ಬೋದು ಅದೆಲ್ಲ ಬೈ ಮಾಡಿ ಎಲ್ಲ ಪಾಕೆಟ್ ಮನಿ ಶೇರ್ಸ್ ಮಾಡಿರೋದು ಜಾಸ್ತಿ ಇದೆ ಅದೇ ಎಷ್ಟು ಗರ್ಲ್ಸ್ ವಾಚ್ ಅಂಕಲ್ ಎಷ್ಟಿದೆ ವಾಲೆಟ್ 100 ಅಮ್ಮ 90 ಮಾಡ್ಕೊಳ್ಳಿ ತಗೊಳ್ತೀನಿ ಎಲ್ರಿಗೂ ಚಾನಲ್ ಇವಾಗ ಒಂದು ಫನ್ನಿ ಚಾಲೆಂಜ್ ಇಟ್ಕೊಂಡಿದ್ದೀವಿ ಫನ್ನಿ ಚಾಲೆಂಜ್ ನೇಮ್ ಅಂದ್ರೆ 500 rupees ಅಲ್ಲಿ ಇವತ್ತು ಅಮ್ಮನ್ ಏನೇನೆಲ್ಲ ಬೈ ಮಾಡ್ಬೋದು ಅದೆಲ್ಲ ಬೈ ಮಾಡ್ತಾ ಇದ್ದೀನಿ ಲೆಟ್ಸ್ ಸ್ಟಾರ್ಟ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿಸ್ಟರ್ಬೆನ್ಸ್ ಇರೋದ್ರಿಂದ ವಾಯ್ಸ್ ಸರಿ ಕೇಳಿಸ್ತಾ ಇರಲಿಲ್ಲ ಅಂತೇಳಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವತ್ತು ನಾನು ಆಯುಷ್ ಇಬ್ಬರನ್ನು ಸ್ಟ್ರೀಟ್ ಶಾಪಿಂಗ್ ಮಾಡ್ತಾ ಇದ್ದೀವಿ ಬಟ್ ಇಷ್ಟೇನಪ್ಪ ಅಂತ ಹೇಳಿದ್ರೆ ಯೂಶ್ವಲಾಗಿ ಆಯುಷ್ಗೆ ನಾನು ಪಾಕೆಟ್ ಮನಿಯೆಲ್ಲ ಕೊಡೋದಿಲ್ಲ ಬಟ್ ಲಾಸ್ಟ್ ವೀಕ್ ಅಮ್ಮ ಮನೆಗೆ ಬಂದಿದ್ದಾಗ ಅವನಿಗೆ 500 rupees ಅಮೌಂಟ್ ಕೊಟ್ಟಿದ್ರು ಆ 500 rupeesಲ್ಲಿ ನನಗೆ ಇವತ್ತು ಏನೇನೆಲ್ಲ ಬೇಕೋ ಅದನ್ನು ಆಯುಷ್ ಶಾಪಿಂಗ್ ಮಾಡ್ತಾನೆ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನು ಹೇಳಿದ್ದೀನಿ ಈಗ್ಲೇ ಆಲ್ರೆಡಿ ಹೇಳಿದ್ದೀನಿ ಈಗ್ಲೇ 20 rupees ಮಾತ್ರ ಅಮ್ಮ ಐಸ್ ಕ್ರೀಮ್ ಏನಾದ್ರು ಬೇಕಾ 5 rupees 10 rupees ಅಷ್ಟೇ 5 rupees ಐಸ್ ಕ್ರೀಮ್ ಬರುತ್ತಾ ಇಲ್ಲ 10 rupees 10 rupees ಐಸ್ ಕ್ರೀಮ್ ವೆನಿಲಾ ಐಸ್ ಕ್ರೀಮ್ ಬರಲ್ಲ ಐಸ್ ಕ್ರೀಮ್ ನೋಡ್ತಾ ಇರ್ತೀನಿ ನಿಮಗೆ ಚೌಕ ಬರು ಇದು ಬೇಡ ಇದು ಹೋಗಿದೆ ಆಯ್ತಾ ಮ್ಯಾಂಗೋ ಇಲ್ವಂತ ಆಯುಷ್ ಪ್ರಿಯ ಕನ್ನಡ ವ್ಲಾಗ್ಸ್ ಆಯುಷ್ ಪ್ರಿಯ ಕನ್ನಡ ವ್ಲಾಗ್ ಆಯುಷ್ ಪ್ರಿಯ ನಾನು ಬಾಬ್ಲಾ ಮಾಡ್ತಾ ಇದ್ದೆ ಅದಕ್ಕೆ ನಾನು ಅವ್ನಿಗೆ ಸಪೋರ್ಟ್ ಮಾಡ್ತಾ ಇದ್ದೆ ಥ್ಯಾಂಕ್ ಯು ಅಂದಿ ಸಿಕ್ಸಿಲಪ್ಪ ಹಾ ಆಯ್ತು ಇಲ್ಲ ನಂದು ಅನೀಸ್ ಬ್ಲಾಕ್ ಅಂತ ಅಂತ 440 ಇದೆ ಅಷ್ಟೇ ಚಾಲಾ ನಮ್ಮ ಬಜೆಟ್ ಬಂದು 500 rupees ಇದ್ದಿದ್ದು ಅದರಲ್ಲಿ ಆಲ್ರೆಡಿ 150 rupees ನಾವು ಐಸ್ ಕ್ರೀಮ್ಗೆ ಮತ್ತು ಜ್ಯೂಸ್ಗೆ ಖಾಲಿ ಮಾಡಿಬಿಟ್ಟಿದ್ದೀವಿ ನಮ್ಮ ಹತ್ರ ಇರೋದು ಈಗ ಜಸ್ಟ್ 350 rupees ಮಾತ್ರ 350 rupeesಲ್ಲಿ ನನಗೆ ಇಷ್ಟ ಆಗೋ ಥರ ಟಾಪ್ಸ್ ಯಾವುದೇ ಇಲ್ಲಿ ಸಿಗಲಿಲ್ಲ ಅದರಿಂದ ನಾವು ಈ ಶಾಪಲ್ಲಿ ಏನು ಪರ್ಚೇಸ್ ಮಾಡಲಿಲ್ಲ ಕುರ್ತೀಸು ಮತ್ತು ಟಾಪ್ಸಲ್ಲೆಲ್ಲ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ನಾವಿಲ್ಲಿ ಪರ್ಚೇಸ್ ಮಾಡಿಲ್ಲ ಅಂದರೂ ಕೂಡ ಅವರು ತುಂಬ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಮಾಡಿದ್ರು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ ಅವರ ಕಾಂಟ್ಯಾಕ್ಟ್ ನಂಬರು ಮತ್ತು ಅಡ್ರೆಸ್ ಎರಡನ್ನೂ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನಾವು ಯೂಟ್ಯೂಬ್ಗೋಸ್ಕರ ವೀಡಿಯೋ ಮಾಡ್ತಾ ಇರೋದನ್ನ ಕೇಳಿ ನಮ್ಮ ಚಾನಲ್ ನೇಮ್ ಕೇಳಿ ಇಲ್ಲಿ ಒಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ತುಂಬ ಖುಷಿಯಾಗುತ್ತೆ ಈ ಥರ ಸಪೋರ್ಟ್ ಮಾಡೋದನ್ನ ನೋಡಿ ವಿಡಿಯೋನ ನೋಡ್ತಾ ಇರೋರು ಅಷ್ಟೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿದ್ರೆ ಇನ್ನೂ ತುಂಬ ಖುಷಿಯಾಗುತ್ತೆ
ಈ ಶಾಪ್ ಬಂದು ಸಯಾಜಿರಾವ್ ರೋಡಲ್ಲಿರೋದು. ಟಾಪ್ಸಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ, ಒಂದ್ಸಲಿ ವಿಸಿಟ್ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನಾವು ಶೋರೂಮಲ್ಲಿ ಪರ್ಚೇಸ್ ಮಾಡೋದಕ್ಕೂ ಸ್ಟ್ರೀಟ್ ಶಾಪಿಂಗ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸ್ಟ್ರೀಟ್ ಶಾಪಿಂಗಲ್ಲಿ ಒಂದೊಂದು ಶಾಪಲ್ಲಿ ಒಂದೊಂದು ಥರ ರೆಸ್ಪಾನ್ಸ್ ಮಾಡ್ತಾರೆ. ನಾವು ಮುಂಚೆ ಹೋಗಿದ್ದ ಶಾಪಲ್ಲಿ ಏನೂ ಪರ್ಚೇಸ್ ಮಾಡಿಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ಅಲ್ಲಿರೋ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ರು. ಬಟ್ ಈ ಶಾಪಲ್ಲಿ ಬೇರೆ ಥರನೇ ರೆಸ್ಪಾನ್ಸ್ ಮಾಡಿದ್ರು. ಕೆಲವರು ಹಾಗೆ ಇರ್ತಾರೆ ಅಂತ ಅನಿಸುತ್ತೆ. ನೀವು ವೀಡಿಯೋಗಾದರೂ ಪರ್ಚೇಸ್ ಮಾಡಿ ಅಥವಾ ಬೇರೆ ಏನಕ್ಕಾದರೂ ಪರ್ಚೇಸ್ ಮಾಡಿ, ನಮ್ಮ ಬಿಸ್ನೆಸ್ ನಮಗೆ ಅನ್ನೋ ರೀತಿ ಇರುತ್ತೆ. ಇಲ್ಲಿ ಪ್ರೈಸಲ್ಲೂ ಅಷ್ಟೇ, ಒಂದು ರೂಪಾಯಿ ಕೂಡ ಏನೂ ಕಡಿಮೆ ಮಾಡಲಿಲ್ಲ. ಆದರೂ ಕೂಡ ಒಂದು ವೈಟ್ ಕಲರ್ ಬ್ಯಾಗ್ ಇಷ್ಟ ಆಯಿತು ಅಂತೇಳಿ ಒಂದು ಬ್ಯಾಗ್ನ ಪರ್ಚೇಸ್ ಮಾಡಿದ್ರು. ಈ ವಿಡಿಯೋ ಮಾಡಬೇಕಾದ್ರೆ ನನಗಿಂತ ಜಾಸ್ತಿ ಆಯುಷ್ಗಿನ ತುಂಬ ಖುಷಿ ಇತ್ತು. ಅವ್ನು ಸೆಲೆಕ್ಷನ್ ಮಾಡಿ ನನಗೆ ಕೊಡ್ತಾ ಇರೋದ್ರಿಂದ ಯಾವಾಗಲೂ ಹೇಳ್ತಾ ಇರ್ತಾನೆ, ನಾನು ದೊಡ್ಡ ಮನೆ ನಿನಗೆ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ದೊಡ್ಡ ಮನೆ ಮಾಡ್ತೀನಿ ಅಂತೇಳಿ. ಯಾವುದೇ ಪೇರೆಂಟ್ಸ್ ಆದರೂ ಅಷ್ಟೇ, ಮಕ್ಕಳು ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕಂತೇಳಿ ಬೆಳೆಸೋದಿಲ್ಲ. ಬಟ್ ಆದರೂ ಮಕ್ಕಳುಗಳು ಈ ಥರ ಹೇಳಿದಾಗ ಒಂಥರ ಏನೋ ಖುಷಿ ಆಗುತ್ತೆ. ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ಈ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತೇಳಿ. ಆ್ಯಕ್ಚುಲಿ 500 ರುಪೀಸಲ್ಲಿ ಜಾಸ್ತಿ ಶಾಪಿಂಗ್ ಮಾಡೋದು ಸ್ವಲ್ಪ ಕಷ್ಟ. ಅದರಲ್ಲೂ ನಾವು 150 ರುಪೀಸು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಅಂತಲೇ ಖಾಲಿ ಮಾಡಿಬಿಟ್ಟು ಅದರಿಂದ ಇರೋ ಅಮೌಂಟಲ್ಲಿ ಏನು ತೊಗೊಳೋದು ಏನು ತೊಗೊಳೋದು ಅಂತ ತುಂಬ ಓಡಾಡ್ತಾ ಇದ್ದೋ. ಈ ಥರ ಐಟಮ್ಸ್ ಎಲ್ಲ ಆದರೆ ಸ್ವಲ್ಪ ಕಡಿಮೆ ಪ್ರೈಸ್ಗೆ ಏನಾದರೂ ಸಿಗುತ್ತೆ ಅಂತೇಳಿ ನೋಡ್ತಾ ಇದ್ದೀನಿ. ಬಟ್ ಇಲ್ಲಿ ನಂಗೆ ಬೇರೆ ಏನೂ ಇಷ್ಟ ಆಗಲಿಲ್ಲ, ಸ್ವಲ್ಪ ಕ್ಲಿಪ್ಸ್ ಇಷ್ಟ ಆಯಿತು, 4-5 ಕ್ಲಿಪ್ಸ್ನ ತೊಗೊಂಡೆ. ಈಗ ನಮ್ಮ ಹತ್ರ ಉಳಿದಿರೋದು ಬರೀ 130 ರುಪೀಸ್ ಮಾತ್ರ. ತುಂಬ ಸುತ್ತಾಡಿದ್ರು ಕೂಡ 130 ರುಪೀಸ್ಗೆ ತೊಗೊಳೋ ಥರ ಪ್ರಾಡಕ್ಟ್ಸ್ ಏನೂ ಸಿಗಲಿಲ್ಲ. ಅದಕ್ಕೆ ಇಲ್ಲೇ ಹಣ್ಣಿನ ಗಾಡಿ ಇತ್ತು, ಅದರಲ್ಲೇ ನಾವು 100 ರುಪೀಸ್ಗೆ ಹಣ್ಣು ತೊಗೊಂಡು. ಈಗ ನಮ್ಮ ಹತ್ರ ಉಳಿದಿರೋದು ಬರೀ 30 ರುಪೀಸ್ ಮಾತ್ರ. 30 ರುಪೀಸ್ಗೆ ನಾವು ಜೋಳ ತೊಗೊಂಡ್ವಿ. ಇಲ್ಲಿಗೆ ನಮ್ಮ 500 ರುಪೀಸ್ ಸ್ಟ್ರೀಟ್ ಶಾಪಿಂಗ್ ಚಾಲೆಂಜ್ ಕಂಪ್ಲೀಟ್ ಆಯಿತು. ಆ್ಯಕ್ಚುಲಿ ನಾವು ವೀಡಿಯೋನ ಸ್ಟಾರ್ಟ್ ಮಾಡಿದ್ದು 500 ರುಪೀಸ್ಗೆ ನಾವು ಏನಾದರೂ ಥಿಂಗ್ಸ್ನ ಪರ್ಚೇಸ್ ಮಾಡಬೇಕು ಅಂತೇಳಿ, ಆದರೆ ಆಲ್ಮೋಸ್ಟ್ ಬರೀ ತಿನ್ನೋ ಐಟಮ್ಸ್ಗೆ ನಾವು ಎಲ್ಲ ಅಮೌಂಟ್ನ ಖಾಲಿ ಮಾಡಿಬಿಟ್ವಿ. ಬಟ್ ಆದರೂ ಕೂಡ ಶಾಪಿಂಗ್ ಒಂಥರ ಫನ್ನಿಯಾಗಿ ಚೆನ್ನಾಗಿತ್ತು. ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಈ ಥರ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದೇ ಥರ ಫನ್ನಿ ಗೇಮ್ಸ್ ವೀಡಿಯೋಸ್ನ ನಾನು ಪ್ಲ್ಯಾನ್ ಮಾಡ್ತೀನಿ. ಥ್ಯಾಂಕ್ ಯು.